ಜಗಜನನಿ ಜಗದೀಶ್ವರಿ ಜಗನ್ಮಾತೆ ಎನ್ನುವಂತಹ ತೀರ್ಮಾನ ಮಾಡಿಕೊಂಡು ಲೋಕವನ್ನು ಪರಿಪಾಲಿಸಿಕೊಂಡು ಬಂದಿರುವಂತಹ ಲೋಕಮಾತೆಯಾಗಿ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಸಾವಿರ ಬಾರಿ ಕಂಬಿಗಾರ ದೈವರಾಜ ಪ್ರಭು ಪರಿವಾರ ಪರಮೇಶ್ವರಿಯ ಅನುಗ್ರಹದಿಂದ ನಾನು 7-8 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನಾನು ಯಾಕೆ ಬರ್ತಿದ್ದೀನಿ ಅಂತೇಳಿದ್ರೆ ನನಗೆ ಒಂದು ತುಂಬ ಸಮಸ್ಯೆ ಇತ್ತು. 7-8 ವರ್ಷದಿಂದ ನನಗೆ ಬೆನ್ನೋವು, ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ತೋರಿಸಿದ ಕೂಡ ಎಲ್ಲೂ ಕೂಡ ಕಮ್ಮಿ ಆಗದಿರೋಂಥ ಕಾಯಿಲೆ ಇದೆ ನನಗೆ. ಇಲ್ಲಿ ಬಂದಮೇಲೆ ನನಗೆ ಒಂದು 2-3 ತಿಂಗಳ ಹಿಂದೆ ಬರ್ತಾ ನನಗಿದು ಇಲ್ಲಿ ಇಲ್ಲಿ ಒಂದು ಅಪ್ಪಣೆ ಕೊಟ್ಟಿದ್ದರು. ಇಲ್ಲಿ ಬಂದಮೇಲೆ ಆಯುರ್ವೇದಿಕನ್ನು ನೀನು ಉಪಯೋಗಿಸು, ಅದನ್ನು ಉಪಯೋಗಿಸಿ ನೀನು ಖಂಡಿತವಾಗಿ ನಿನ್ನ ಕಾಯಿಲೆ ಎಲ್ಲ ಗುಣ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಬರ್ತಾ ಇತ್ತಂದರೆ ನನ್ನ ಇಡೀ ಕಾಯಿಲೆಗಳು ಕಮ್ಮಿಯಾಗಿದೆ. ಹಾಗಾಗಿ ಪ್ರತಿ ಸರಿ ಕೂಡ ನನ್ನ ಕೈಲಾದಂತಹ ಏನು ಇಲ್ಲಿ ದವಸ ಧಾನ್ಯ ಆಗಿರ್ಬೋದು, ಧನ ಸಹಾಯ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನನ್ನ ಸೇವೆ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಕೂಡ ಇನ್ನೂ ಕೂಡ ಮುಂದುವರಿಸ್ತಾ ಹೋಗ್ತಿದ್ದೀವಿ. ಆಮೇಲೆ ಧೂಮಪಾನ ಕೂಡ ನನ್ನ ಜೊತೆ ತುಂಬ ನಾನು ಕರ್ಕೊಂಬಂದಿದ್ದೀನಿ, ಸುಮಾರು ಹುಡುಗರನ್ನ ಕರ್ಕೊಂಬಂದಿದ್ದೀನಿ, ಅವರು ಕೂಡ ಈಗ ಬಿಟ್ಟು ಚೆನ್ನಾಗಿದ್ದಾರೆ. ಹಾಗಾಗಿ ಇಲ್ಲಿಯ ಒಂದು ಕಾರ್ಣಿಕ, ಈ ಮುರುಘಾ ದೇವಸ್ಥಾನದ ಒಂದು ಕಾರ್ಣಿಕ ಕೂಡ ತುಂಬ ಒಳ್ಳೆಯ ಹೆಸರುವಾಸಿಯಾಗಿದೆ, ಹಾಗೂ ನಮಗೆ ಕೂಡ ನೆಮ್ಮದಿ ಕೊಟ್ಟಿದೆ ಎಲ್ಲದರಲ್ಲೂ, ಸಂಪತ್ತಾಗಲಿ, ಕೆಲಸ ಆಗಲಿ, ಆರೋಗ್ಯ ಆಗಲಿ. ಹಾಗಾಗಿ ನಮಗೆ ಈ ಒಂದು ದೇವಸ್ಥಾನದ ಮೇಲೆ ತುಂಬ ನಂಬಿಕೆ. ನಾನು 25-30 ಕಿಲೋಮೀಟರಿಂದ ಬರ್ತಾಯಿದ್ದೀನಿ. ಹಾಗಾಗಿ ನಾನು ಮಾಗುಂಡಿ 25 ಕಿಲೋಮೀಟರಿಂದ ಇಲ್ಲಿ ಬರ್ತಾಯಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರಿಗೆ ಇಲ್ಲಿಯ ಒಂದು ಈ ದೇವರ ಶಕ್ತಿ ಮತ್ತು ಮಹಿಮೆ ಇದೆರಡನ್ನು ಕೂಡ ಒಪ್ಪಿಕೊಂಡು ಬರ್ತೀವಿ. ಮತ್ತು ಯಾರ ಒಂದು ಆಕರ್ಷಣೆ ಅಲ್ಲ, ಅಥವಾ ಯಾರ ಒಂದು ದಬ್ಬಾಳಿಕೆಯಿಂದ ಬರ್ತದಲ್ಲ, ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಬರ್ತಾ ಇದ್ದೀವಿ. ಹಾಗಾಗಿ ಈ ದೇವರಿಗೆ ನಾವು ಸದಾ ಚಿರಋಣಿಯಾಗಿ ಇರ್ತೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.